ನಮಸ್ಕಾರ. ಯಶವಂತ್ ಎಂಬುವರ ಒತ್ತಾಯದ ಮೇರೆಗೆ ಸೇಂಟ್ ಬರ್ನಾರ್ಡ್ ತಳಿಯ ಕೇರ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆರಂಭಿಕವಾಗಿ ಸ್ವಿಟ್ಜರ್ಲೆಂಡ್ನ ಹಿಮಚ್ಛಾದಿತ ಪ್ರದೇಶದಲ್ಲಿ ಹಿಮದಡಿ ಸಿಲುಕಿದವರ ರಕ್ಷಣೆ, ಗಾಯಗೊಂಡ ಪ್ರಯಾಣಿಕರನ್ನು ಹುಡುಕಲು ಸೇಂಟ್ ಬರ್ನಾರ್ಡ್ಗಳನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಅವು ಇಂದು ಉತ್ತಮ ಕಾಂಪೇನಿಯನ್ ನಾಯಿಗಳಾಗಿ ಹೆಸರುವಾಸಿಯಾಗಿವೆ. ಇವುಗಳನ್ನು ವರ್ಕಿಂಗ್ ಗ್ರೂಪ್ಗೆ ಸೇರಿಸಲಾಗಿದ್ದು, ಗಂಡು 28-30 ಇಂಚು ಎತ್ತರ, ಹೆಣ್ಣು 26-28 ಇಂಚು ಎತ್ತರವಿರುತ್ತದೆ. ಇನ್ನು ತೂಕದ ವಿಷಯಕ್ಕೆ ಬಂದರೆ ಗಂಡು 140-180 ಪೌಂಡ್, ಹೆಣ್ಣು 120-140 ಪೌಂಡ್ ತೂಗುತ್ತದೆ. ಇವುಗಳ ಸರಾಸರಿ ಜೀವಿತಾವಧಿ 8-10 ವರ್ಷವಾಗಿದೆ. ಶುದ್ಧ ತಳಿಯ ಸೇಂಟ್ ಬರ್ನಾರ್ಡ್ ಮರಿಗಳನ್ನು ಆರಿಸುವಾಗ ಏನೆಲ್ಲ ಅಂಶಗಳ ಕಡೆ ಗಮನ ಕೊಡಬೇಕು ಎಂಬುದು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ನೋಡಿ. ಒಂದನೇದಾಗಿ ವರ್ಕೌಟ್. ಸೇಂಟ್ ಬರ್ನಾರ್ಡ್ಗಳಿಗೆ ಅಧಿಕ ಎಕ್ಸೈಸ್ನ ಅವಶ್ಯಕತೆ ಇರುವುದಿಲ್ಲ. ಬದಲಾಗಿ ಮೀಡಿಯಂ ಎಕ್ಸಸೈಸ್ ಆದರೆ ಸಾಕು. ಇಲ್ಲದಿದ್ದರೆ ಇವು ಬಹುಬೇಗ ದಡುತಿತನಕ್ಕೆ ಒಳಗಾಗುತ್ತವೆ. ಬ್ರೀಡರ್ ಒಬ್ಬರು ಹೇಳುವಂತೆ, ಸೇಂಟ್ ಬರ್ನಾರ್ಡ್ಗಳಲ್ಲಿ ಮರಿಗಳು ವಿಶ್ರಾಂತಿ ಪಡೆದಷ್ಟು ಉತ್ತಮ ಬೆಳವಣಿಗೆ ಕಾಣುತ್ತವೆಯಂತೆ. ಹಾಗಾಗಿ 5 ತಿಂಗಳವರೆಗೂ ಮರಿಗಳಿಗೆ ಚಿಕ್ಕದಾಗಿ ಎಕ್ಸಸೈಸ್ ಮಾಡಿಸಬೇಕು. 5 ತಿಂಗಳ ನಂತರ ಎಕ್ಸಸೈಸ್ನ ಪ್ರಮಾಣವನ್ನು ಹೆಚ್ಚಿಸಬೇಕು, ಇಲ್ಲದಿದ್ದರೆ ಕಾಲು ಡೊಂಕಾಗುವ ಸಾಧ್ಯತೆ ಇರುತ್ತದೆ ಎನ್ನುತ್ತಾರೆ. ಸೇಂಟ್ ಬರ್ನಾರ್ಡ್ಗಳಿಗೆ ಜಿಗಿಯಿಸುವ, ಹಾರಿಸುವ ಎಕ್ಸಸೈಸ್ಗಳನ್ನು ಮಾಡಿಸಬಾರದು ಮತ್ತು ಬಿಸಿಲಿನಲ್ಲಿ ಎಕ್ಸಸೈಸ್ ಮಾಡಿಸಲು ಹೋಗಬಾರದು. ಎರಡನೆಯದಾಗಿ ಫೀಡಿಂಗ್. ದೈತ್ಯ ತಳಿಗಳಾದ್ದರಿಂದ ಉತ್ತಮ ಬೆಳವಣಿಗೆಗಾಗಿ ಉತ್ತಮ ಸಿದ್ಧಾಹಾರ, ಮಲ್ಟಿವಿಟಮಿನ್ ಸಿರಪ್ ಮತ್ತು ಕ್ಯಾಲ್ಸಿಯಂ ಸಿರಪ್ಗಳನ್ನು ವೈದ್ಯರ ಶಿಫಾರಸ್ಸಿನ ಆಧಾರದ ಮೇಲೆ ಬಳಸಬೇಕು. ಮೂರನೆಯದಾಗಿ ಆರೈಕೆ. ಮೂಲತಃ ಇವು ಹಿಮಚ್ಛಾದಿತ ಪ್ರದೇಶದ ಮೂಲದವುಗಳಾದ್ದರಿಂದ ಇವಕ್ಕೆ ಬಿಸಿಲನ್ನು ತಡೆಯುವ ಶಕ್ತಿ ಇಲ್ಲ. ಹಾಗಾಗಿ ಇವಕ್ಕೆ ಸದಾ ತಂಪಾದ ಸ್ಥಳದಲ್ಲಿ ಆಶ್ರಯ ಕಲ್ಪಿಸಬೇಕು. ಬಿಸಿಲಿಗೆ ಎಂದಿಗೂ ಕಟ್ಟಬಾರದು. ಬಿಸಿಲಿದ್ದಾಗ ಕಾಳಜಿ ವಹಿಸಬೇಕು. ಇವು ನೀರು ಕುಡಿಯಲು ಬಯಸುವುದರಿಂದ ಸದಾ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಆ ನೀರನ್ನು 3-4 ತಾಸಿಗೊಮ್ಮೆ ಬದಲಾಯಿಸುತ್ತಿದ್ದರೆ ಉತ್ತಮ. ಇವುಗಳು ನೈಸರ್ಗಿಕವಾಗಿ ಉದ್ದ ಕೂದಲನ್ನು ಹೊಂದಿದ್ದು ವರ್ಷವಿಡೀ ಕೂದಲು ಉದುರುತ್ತಲೇ ಇರುತ್ತವೆ. ವಿಶೇಷವಾಗಿ ವರ್ಷಕ್ಕೆ 2-3 ಬಾರಿ ಹೆಚ್ಚಿನ ಶೆಡ್ಡಿಂಗ್ ಕಂಡುಬರುತ್ತದೆ. ಹಾಗಾಗಿ ಇವುಗಳಿಗೆ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇದ್ದು ದಿನಕ್ಕೊಂದು ಬಾರಿಯಾದರೂ ಗ್ರೂಮಿಂಗ್ ಮಾಡುವುದು ಅವಶ್ಯಕವಾಗಿದೆ. ಜೊತೆಗೆ ನಿಯಮಿತವಾಗಿ ಸ್ನಾನ, ಉಗುರು ಕತ್ತರಿಸುವುದು, ಕಿವಿ ಮತ್ತು ಹಲ್ಲು ಸ್ವಚ್ಛಗೊಳಿಸುವುದು ಮಾಡಬೇಕು. ನಾಲ್ಕನೇದಾಗಿ ಮನೋಧರ್ಮ. ಅನಾದಿ ಕಾಲದಿಂದಲೂ ಸೇಂಟ್ ಬರ್ನಾರ್ಡ್ಗಳು ಮಾನವರೊಟ್ಟಿಗೆ ಬೆಳೆದಿದ್ದು ಹೆಸರೇ ಸೂಚಿಸುವಂತೆ ಸಾಧು ಸಂತರ ಗುಣವನ್ನು ಇವು ಹೊಂದಿವೆ. ಇವು ಉತ್ತಮ ಫ್ಯಾಮಿಲಿ ಪೆಟ್ಗಳಾಗಿದ್ದು ಸಾಕಿದ ಕುಟುಂಬವನ್ನು ತುಂಬ ಪ್ರೀತಿಸುತ್ತವೆ. ಅಲ್ಲದೆ ಕಿಡ್ ಫ್ರೆಂಡ್ಲಿ, ಪೆಟ್ ಫ್ರೆಂಡ್ಲಿ ಆಗಿದ್ದು ಇತರೆ ನಾಯಿಗಳ ಬಗ್ಗೆಯೂ ಅವುದು ಪ್ರೀತಿಯ ಭಾವನೆಯನ್ನು ಹೊಂದಿರುತ್ತದೆ. ಅದು ಸದಾ ಮಾನವರೊಟ್ಟಿಗೆ ಇರಲು ಇಚ್ಛಿಸುತ್ತಿದ್ದು ಮನೆ ಹೊರಗೆ ಏಕಾಂಗಿಯಾಗಿ ಕಟ್ಟುವುದನ್ನು ಅವು ಇಚ್ಛಿಸುವುದಿಲ್ಲ. ಇದರಿಂದ ಅವು ಖಿನ್ನತೆಗೆ ಒಳಗಾಗುತ್ತವೆ. ಇವುಗಳಲ್ಲಿ ಫೆರೋಸಿಯಸ್ ಬಿಹೇವಿಯರ್ ಅತಿ ಕಡಿಮೆಯಾಗಿದ್ದು ಇದನ್ನ ಗಾರ್ಡಿಂಗ್ ಉದ್ದೇಶಕ್ಕೆ ಸಾಕುವುದು ಸಲ್ಲದು. ಇವು ಕಿಡ್ ಫ್ರೆಂಡ್ಲಿ ಆದ ತಳಿಯೇ ಆಗಿದ್ದರೂ 120-180 ಪೌಂಡ್ವರೆಗೂ ತೂಗುತ್ತಿದ್ದು, ಒಂದು ವೇಳೆ ಅವು ಮಕ್ಕಳ ಮೇಲೆ ಎರಗಿದರೆ ಅಪಾಯ ಸಂಭವಿಸಬಹುದು ಎಂಬ ಕಾರಣಕ್ಕೆ ಹಲವಾರು ವೆಬ್ಸೈಟ್ಗಳಲ್ಲಿ ಇದನ್ನು ಕಿಡ್ ಫ್ರೆಂಡ್ಲಿ ತಳಿಯಲ್ಲ ಎಂದು ನಮೂದಿಸಿವೆ. ಹಾಗಾಗಿ ಸೇಂಟ್ಗಳು ಮಕ್ಕಳೊಟ್ಟಿಗೆ ಇದ್ದಾಗ ದೊಡ್ಡವರು ಅವುಗಳ ಮೇಲೆ ಕಣ್ಣಿಡುವುದು ಸೂಕ್ತ. ಇವು ಊಳೆಡುವುದು ಮತ್ತು ಬೊಗಳುವುದು ಕಡಿಮೆ. ಅಲ್ಲದೆ ಸಕಾರಣವಿಲ್ಲದೆ ಅವು ಎಂದಿಗೂ ಬೊಗಳಲಾರವು. ಸೇಂಟ್ಗಳು ಮಾನಸಿಕವಾಗಿ ಪ್ರಬುದ್ಧಗೊಳ್ಳಲು ಬಹಳ ವರ್ಷ ತೆಗೆದುಕೊಳ್ಳುತ್ತವೆ. ಹಾಗಾಗಿ ನಿಮಗದು ಬೃಹತ್ ಗಾತ್ರದ ನಾಯಿ ಮರಿಯೊಂದನ್ನು ಸಾಕಿದಂತೆ ಭಾಸವಾಗುತ್ತದೆ. ಇವುಗಳು ದೈತ್ಯಗಾತ್ರದ ಇಂಟೆಲಿಜೆಂಟ್ ತಳಿಗಳಾಗಿದ್ದು ಒಂದು ವೇಳೆ ಫೆರೋಸಿಯಸ್ ಬಿಹೇವಿಯರ್ ರೂಢಿಸಿಕೊಂಡರೆ, ಲೀಶ್ ಪುಲ್ಲಿಂಗ್ ಮಾಡತೊಡಗಿದರೆ ಇವನ್ನು ಹ್ಯಾಂಡಲ್ ಮಾಡುವುದು ಕಷ್ಟವಾಗುತ್ತದೆ. ಹಾಗಾಗಿ ಮರಿ ಇದ್ದಾಗಿನಿಂದಲೇ ಚೆನ್ನಾಗಿ ಸೋಷಿಯಲೈಸ್ ಮತ್ತು ಟ್ರೈನಿಂಗ್ ಮಾಡಬೇಕು. ಐದನೇದಾಗಿ ಆರೋಗ್ಯ. ಇವುಗಳಲ್ಲಿ ಹಿಪ್ ಡಿಸ್ಪ್ಲೇಸಿಯಾ, ಹೈಪೋಥೈರಾಯಿಡಿಸಮ್, ವಾನ್ ವಿಲ್ಲೆ ಬ್ರಾನ್ ಡಿಸೀಸ್, ಹೀಟ್ ಸ್ಟ್ರೋಕ್ನಂತಹ ರೋಗಗಳ ಭೀತಿ ಅಧಿಕವಾಗಿದೆ. ಇವು ಬೇಗ ದಡೂತಿತನಕ್ಕೆ ಒಳಗಾಗುತ್ತವೆ. ದಡೂತಿತನ ಟೈಲ್ಸ್ ನೆಲದ ಮೇಲೆ ಓಡಲು, ನೆಗೆಯಲು ಬಿಡುವುದರಿಂದ ಮೂಳೆ ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತವೆ. ಸೇಂಟ್ ಬರ್ನಾರ್ಡ್ಸ್ಗಳ ಡಿಮೆರಿಟ್ಸ್ ಬಗ್ಗೆ ಹೇಳುವ ಮುನ್ನ ಹೇಳುವುದಾದರೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋಕ್ಕೆ ಮರೆಯಬೇಡಿ. ಮತ್ತು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆರನೇದಾಗಿ ಡಿಮೆರಿಟ್ಸ್ ಹೇಳೋದಾದರೆ, ಇದು ದೈತ್ಯಗಾತ್ರದ ನಾಯಿ ತಳಿಯಾಗಿದ್ದು ಅಪಾರ್ಟ್ಮೆಂಟ್ನಲ್ಲಿ ಸಾಕಲು ಯೋಗ್ಯವಾಗಿಲ್ಲ. ಇದು ಬಿಸಿಲಿಗೆ ಒಗ್ಗುವುದಿಲ್ಲ. ಶೆಡ್ಡಿಂಗ್ ಅಧಿಕವಾಗಿದೆ. ಡ್ರೂಲಿಂಗ್ ಅಂದರೆ ಜೊಲ್ಲು ಸುರಿಸುವುದು ಅಧಿಕವಾಗಿರುತ್ತದೆ. ಇದು 8-10 ವರ್ಷ ಜೀವಿತಾವಧಿಯನ್ನು ಹೊಂದಿದ್ದು ಆರೋಗ್ಯ ಸಮಸ್ಯೆಗಳ ಭೀತಿ ಅಧಿಕವಾಗಿರುತ್ತದೆ. ಓಕೆ, ಇದಿಷ್ಟು ಸೇಂಟ್ ಬರ್ನಾರ್ಡ್ ಕೇರ್ ಕುರಿತ ಚಿಕ್ಕ ಮಾಹಿತಿ. ಥ್ಯಾಂಕ್ ಯು, ಧನ್ಯವಾದಗಳು.